ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ನಾನು ಬಿಜೆಪಿ ಬಿಡುತ್ತೇನೆಂದು ಎಲ್ಲೂ ಹೇಳಿಲ್ಲ ಆದರೆ ಬಿಜೆಪಿ ಪಾರ್ಟಿ ಆಫೀಸ್ನಿಂದ ರೇಣುಕಾಚಾರ್ಯ ಕಾಂಗ್ರೆಸ್ ಸೇರ್ತಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂದರು ನಾವು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿದ್ವಿ ಆದರೆ ಆ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಕರ್ನಾಟಕದಲ್ಲಿ ಮೋದಿ ಮುಖ ತೋರಿಸಿ ಗೆಲ್ತೀವಿ ಅನ್ನೋ ಭ್ರಮಾಲೋಕದಲ್ಲಿದ್ದಾರೆ ಹಾಗಾದರೆ ರಾಜ್ಯ ನಾಯಕರ ಕೊಡುಗೆ ಏನು ನಮ್ಮ ರಾಜ್ಯದ ನಾಯಕರು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಕಿ ಪ್ರಚಾರ ಮಾಡ್ತಾ ಇದ್ದಾರಷ್ಟೇ ಹೋಗುವವರು ಹೋಗ್ಲಿ ಇರುವವರು ಇರಲಿ ಅನ್ನೋ ಮಾತು ದುರಾಹಂಕಾರದ ಮಾತು ಅಂತ ಸಿದ್ದೇಶ್ವರ್ಗೆ ಟಾಂಗ್ ಕೊಟ್ಟರು ಇನ್ನು ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ ಕೋತಿ ತಾಂತಿಂದು ಮೇಕೆ ಮೂತಿಗೆ ಒರೆಸಿದಂತೆ ಸಂಸದರು ಇದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಾಡಬಾರ್ದು ಮಾಡಿ ಈಗ ಶಾಸಕರ ಮೇಲೆ ಹಾಕ್ತಾರೆ ಸ್ಮಾರ್ಟ್ ಸಿಟಿ ಯೋಜನೆಯ ಹಣ ಅವನ ಕಾಲೇಜ್ಗೆ ಹಾಕಿಕೊಂಡ ಅಂತ ಏಕವಚನದಲ್ಲಿ ಪ್ರಶ್ನಿಸಿದ್ದಾರೆ ರವೀಂದ್ರನಾಥ್ ಮಾಡಾಳ ಪಕ್ಷಪ್ಪ ರೇಣುಕಾಚಾರ್ಯನ ತೆಗೆದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮುನೇನಕೊಪ್ಪ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ದ್ವಂದ್ವ ಹೇಳಿಕೆ ವಿಚಾರವಾಗಿ ಸಚಿವ ಸಂತೋಷ್ ಲಾಡು ಪ್ರತಿಕ್ರಿಯಿಸಿದ್ದು ಚಿಕ್ಕನಗೌಡರ್ ಬರಬಹುದು ಎಂಬ ಮಾಹಿತಿ ಇದೆ ಯಾರು ಆಸಕ್ತರ ಪಾರ್ಟಿ ಬಿಡುತ್ತೆ ಅಂತ ಹೇಳಿಲ್ಲ ನಮ್ಮವ್ರೆ ರೇಣುಕಾಚಾರ ಬಿಜೆಪಿ ಬಿಡ್ತ ಮಾಧ್ಯಮಗಳಿಗೆ ಸುದ್ದಿ ಕೊಡ್ತಾ ಇದ್ದಾರೆ ನಾನು ಬಿಜೆಪಿ ಬಿಡಲ್ಲ ಕಾಂಗ್ರೆಸ್ ಸೇರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೀನಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತೇನು ವಿರೋಧ ಪಕ್ಷ ನಾಯಕರಿಲ್ಲ ಇವತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ ನಮ್ಮೆಲ್ಲರೂ ಅಪಾರವಾದ ಗೌರವ ಇದೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗ್ಬೇಕಂತ ಅಪೇಕ್ಷೆ ಇದೆ ಅದ ನಿಮ್ ಕೊಡುಗೆ ಏನು ಪಕ್ಷಕ್ಕೆ ಮಂಗ ತಿಂದು ಮ್ಯಾಕಿ ವರ್ಷ ಇರ್ತೈತಿ ಅಂತ ಪಾಪ ಎಲ್ಲ ತಿಂದ ಆಗೇತಿ ತಿಂದು ತೇಗಿ ಬಿಟ್ಟಾರ ಸ್ಮಾರ್ಟ್ ಸಿಟಿದ್ ಆಗಿರ್ಬೋದು ಕೆರಿದಾಗಿರ್ಬೋದು ವಿವಿಧ ಯೋಜನೆಗಳಾಗಿರ್ಬೋದು ಈಗ ಪಾಪ ರವೀಂದ್ರನಾಥ್ ಮ್ಯಾಗ ಮಾಡಾಳ್ ವಿರೂಪಾಕ್ಷಪ್ಪರ ಮೇಲೆ ಮತ್ತೆ ರೇಣುಕಾಚಾರಿ ಮೇಲೆ ಹಾಕ್ತದಾರ್ ಯಾಕಪ್ಪ ಅಂದ್ರೆ ಇನ್ಫಾರ್ಮೇಶನ್ ಇದೆ ಚಿಕನ್ ಗೌಡರ್ ಸಾಹೇಬರು ಆಮೇಲೆ ಮುನಿನ್ ಕಪೂರ್ ಅವರು ಬರ್ತಕ್ಕಂಥ ಸಾಧ್ಯತೆ ಇದೆ ಆ ಇನ್ಫರ್ಮೇಷನ್ ಇದೆ ಅಂತ ಹೇಳಿದೆ ಕೆಲವರು ವಾಲಂಟರ್ ಆಗಿ ಬರ್ತೀವಿ ಅಂತ ಹೇಳ್ತಾರೆ ಕೆಲವರು ಗಾಡಿ ಮೇಲೆ ದೀಪ ಇಟ್ಕೊಂಡು ಮಾತನಾಡ್ತಾರೆ ಇಟ್ ಇಸ್ ದೇರ್ ಪೊಲಿಟಿಕಲ್ ಕಾಲ್ ಸೊ ಹೂ ವೇರ್ ಇಸ್ ಇಂಟ್ರೆಸ್ಟೆಡ್ ನಾವಂತೂ ಓಪನ್ ಆರ್ಮ್ಸ್ ನಲ್ಲಿ ನಾವು ಸ್ವೀಕಾರ ಮಾಡ್ತೀವಿ ಕಾಂಗ್ರೆಸ್ ಹಾ ಓಕೆ ಇನ್ನು ವೆಲ್ಡಿಂಗ್ ಕಿಡಿ ತಗುಲಿ ಪಟಾಕಿ ಅಂಗಡಿಯೇ ಸುಟ್ಟು ಭಸ್ಮವಾದಂತಹ ಘಟನೆ ಒಂದು ಹಾವೇರಿಯ ಅಲದಕಟ್ಟಿ ಗ್ರಾಮದಲ್ಲಿ ಆಗಿರೋದು ಬೆಂಕಿಯಲ್ಲಿ ಒಂದೂವರೆ ಕೋಟಿ ಮೌಲ್ಯದ ಪಟಾಕಿ ಸುಟ್ಟು ಕರಕಲಾಗಿದೆ ಮೂವರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ದ್ಯಾಮಪ್ಪ ಓಲೇಕಾರ್ ರಮೇಶ್ ಬಾರ್ಕಿ ಮತ್ತು ಶಿವಲಿಂಗ ಅಕ್ಕಿ ಅನ್ನೋರು ಮೃತದೇಹವನ್ನು ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ ಎಲ್ಲರೂ ಕೂಡ ಕಾಟಿನಹಳ್ಳಿ ಗ್ರಾಮದ ನಿವಾಸಿಗಳಾಗಿದ್ದಾರೆ ಗಣೇಶ ಹಬ್ಬ ಮತ್ತು ದೀಪಾವಳಿಗಾಗಿ ತಮಿಳುನಾಡಿನ ಶಿವಕಾಶಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಟಾಕಿ ಸಾಮಗ್ರಿಗಳನ್ನು ತಂದಿದ್ರು ಘಟನಾ ಸ್ಥಳಕ್ಕೆ ಹಾವೇರಿ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದರು ಜನವಸತಿ ಪ್ರದೇಶದಲ್ಲಿ ಪಟಾಕಿ ಗೋಡೌನ್ಗೆ ಲೈಸೆನ್ಸ್ ಕೊಡುವಂತಿಲ್ಲ ಲೈಸೆನ್ಸ್ ಪಡೆಯಲಾಗಿತ್ತೇ ಇಲ್ಲವೇ ಅನ್ನೋದನ್ನ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಡಿಸಿ ರಘುನಂದನ್ ಮೂರ್ತಿ ತಿಳಿಸಿದರು ಎಸ್ಪಿ ಪಿ ಡಾ ಶಿವಕುಮಾರ್ ಗುಣಾರೆ ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿದರು ನಾವು ಪಟಾಕಿ ಗೋಡನಿಗೆ ಬೆಂಕ್ ಎತ್ತಿದೆ ನೋಡಿ ನಾನು ತಕ್ಷಣ ಮತ್ತು ಅಗ್ನಿಶಾಮಕ ದಳಕ್ಕೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿದೆ ಒಂದು ಐದು ನಿಮಿಷದಲ್ಲಿ ಫೈರ್ ಇಂಜಿನ್ ಅವರು ಬಂದರು ಹೊಸ ಬಿಲ್ಡಿಂಗ್ ಸರ್ ಈ ಒಂದು ಮೂರು ತಿಂಗಳು ನಾಲ್ಕು ಆಯ್ತು ಅದು ಓಪನಿಂಗ್ ಆ ಬಿಲ್ಡಿಂಗ್ ಇದನ್ನ ಗ್ರಾಮ ಪಂಚಾಯತಿ ಅವರು ಪರ್ಮಿಷನ್ ಕೊಡಬಾರ್ದಾಗಿತ್ತು ಯಾಕಂದ್ರೆ ಊರು ಹತ್ರ ಇರೋದ್ರಿಂದ ಪಟಾಕಿ ಅಂಗಡಿಗಳಿಗೆ ಪರ್ಮಿಷನ್ ಕೊಡಬಾರ್ದಾಗಿತ್ತು ಅದು ಯಾವ ರೀತಿ ಕೊಟ್ಟರು ಏನು ಅಂತ ನಮಗೂ ಅರ್ಥ ಆಗಿಲ್ಲ ಇವತ್ತು ನಾವು ಪಟಾಕಿ ಗೋಡನ್ ಇದೆ ಅಂತಂದ್ರೆ ಗೊತ್ತಾಗಿದ್ದು ಬೆಂಕ್ ಹತ್ತಿದ ಮೇಲೆ ನಮ್ಗೆ ಗೊತ್ತಾಗಿರೋದು ಯಾರಿಗೆ ಒಂದು ತೊಂದರೆ ಆಗಿಲ್ಲ ಕೆಲಸ ಮಾಡ್ತಾ ಇದ್ದ ಒಬ್ರು ಆ ಕಡೆ ಸೈಡ್ ಬಂದಿರೋದಕ್ಕೆ ಒಂದು ಸ್ವಲ್ಪ ಮೈನರ್ ತೊಂದರೆ ಇಲ್ಲ ಚೆಕ್ ಮಾಡ್ತೀವಿ ಇರುತ್ತೆ ಇರುತ್ತೆ ಬಿಲ್ಡಿಂಗ್ ಲೈಸೆನ್ಸ್ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನ ಈ ವರ್ಷ ಸಂಗೀತ ನಿರ್ದೇಶಕ ಹಂಸಲೇಖ ಉದ್ಘಾಟನೆ ಮಾಡ್ತಾರೆ ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಹಂಚಿಕೊಂಡರು ಮೈಸೂರಿನಲ್ಲಿ ಮಾತನಾಡಿ ಸಿಎಂ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ದಸರಾ ಉದ್ಘಾಟನೆ ನೆರವೇರುತ್ತೆ ಅದ್ದೂರಿಯಾಗಿ ಸಾಂಪ್ರದಾಯಿಕವಾಗಿ ದಸರಾ ನಡೆಯಲಿದೆ ಅಂತ ತಿಳಿಸಿದ್ರು ಈ ಬಗ್ಗೆ ನಾದಬ್ರಹ್ಮ ಹಂಸಲೇಖ ಪ್ರತಿಕ್ರಿಯಿಸಿ ಮುಖ್ಯಮಂತ್ರಿ ಫೋನ್ ಮಾಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀರಾ ಅಂತ ತಿಳಿಸಿದ್ರು ಆಮೇಲೆ ಒಪ್ಕೊಂಡೆ ಆಯ್ಕೆ ಮಾಡಿದ ಸಿಎಂ ಮತ್ತು ಡಿಸಿಎಂಗೆ ಧನ್ಯವಾದ ಬದುಕಿದು ಕನ್ನಡ ಭಿಕ್ಷೆ ಇಲ್ಲಿ ಸಮರಸವೇ ನಮ್ಮ ರಕ್ಷೆ ಎಂಬ ಸಾಲುಗಳನ್ನು ಪ್ರಸ್ತಾಪಿಸಿ ನಾನು ಕಲಾ ಪ್ರತಿನಿಧಿಯಾಗಿದ್ದೇನೆ ಎಲ್ಲ ಕಲಾವಿದರ ಪರವಾಗಿ ನಾನು ದಸರಾ ದೀಪ ಹಚ್ಚತೀನಿ ಅಂದರು ಶಾಂತಿ ಮಂತ್ರ ಕನ್ನಡದ ಮೂಲಕ ಜಗತ್ತಿಗೆ ಶಾಂತಿ ಸಾರಬೇಕು ಅಂತ ಶಾಂತಿ ಸಂದೇಶವನ್ನು ಹಂಚಿಕೊಂಡ್ರು ಅತ್ತ ಚಾಮರಾಜನಗರದ ರಾಂಪುರ ಆನೆ ಶಿಬಿರದಲ್ಲಿ ಆನೆಗಳಿಗೆ ತಾಲೀಮು ಶುರುವಾಗಿದೆ ಪಾರ್ಥಸಾರತಿ ಮತ್ತು ಕಲ್ಪನಾ ಆನೆಗಳಿಗೆ ಮಾವುತರು ತಾಲೀಮು ಇದ್ದಾರೆ ದಸರಾ ಜಂಬೂ ಸವಾರಿಗೆ ಎರಡು ದಿನಗಳ ಎರಡು ಆನೆಗಳನ್ನ ಆಯ್ಕೆ ಮಾಡಿ ತರಬೇತಿಯನ್ನ ಕೊಡ್ಲಾಗ್ತಿದೆ ಅಂಶ ಲೇಖ ಅಂತ ಸಂಗೀತ ನಿರ್ದೇಶಕರು ಸಂಗೀತ ಸಾಮ್ರಾಟರು ಅವ್ರ ಮೂಲಕ ಈ ಬಾರಿಯ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ನನಗೆ ಈ ಸುದ್ದಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮುಖಾಂತರ ಹೇಳಿದ್ರು ಅವಿರೋಧವಾಗಿ ನನ್ನ ಹೆಸರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರು ಅವರು ಆಗ್ಲೇ ತೊಪ್ಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಪ್ರತ್ಯೇಕವಾಗಿ ನನ್ನ ಅಭಿನಂದನೆಗಳು ನಾನು ಪ್ರಜಾಪ್ರತಿನಿಧಿ ಆಗಿದ್ದೀನಿ ಗೊತ್ತಿಲ್ಲ ಕಲಾ ಪ್ರತಿನಿಧಿ ಅಂತ ಆಗಿದ್ದೀನಿ ಇನ್ನು ಜೈಲರ್ ಗೆಲುವಿನ ಖುಷಿಯಲ್ಲಿರುವಂಥ ಸೂಪರ್ ಸ್ಟಾರ್ ರಜನಿಕಾಂತ್ ಇವತ್ತು ಬೆಂಗಳೂರಿನಲ್ಲಿ ಜಯನಗರ ಎಮ್ ಡಿ ಸಿ ನಾಲ್ಕನೇ ಡಿಪೋಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟರು ಸೊ ವೈಟ್ ಅಂಡ್ ವೈಟ್ ಡ್ರೆಸ್ ನಲ್ಲಿ ಬಂದ ತಲೆಯವರ್ನ ನೋಡಿ ಸಿಬ್ಬಂದಿ ಫುಲ್ ಶಾಕ್ ಆಗ್ಬಿಟ್ರು ಸುಮ್ಮನೆ ಯಾರು ನಿಂತೂ ಗೊತ್ತಾಗಿರಲಿಲ್ಲ ನೋಡಿದಾರೆ ಸಿನಿಮಾ ಕ್ಷೇತ್ರ ಪ್ರವೇಶಕ್ಕೂ ಮುನ್ನ ಇದೇ ಡಿಪೋದಲ್ಲಿ ಅವರು ಕಂಡಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು ಇವತ್ತು ಸೂಪರ್ ಸ್ಟಾರ್ ಅನ್ನುವಂಥ ಹಮ್ಮು ಬಿಮ್ಮು ಇಲ್ಲದೆ ಸಾಮಾನ್ಯರಂತೆ ಬೆಂಗಳೂರು ರೌಂಡ್ ಹೊಡೆದು ಹಳೆಯ ನೆನಪುಗಳನ್ನ ಮೆಲ್ಕ್ ಹಾಕಿದ್ದಾರೆ ಆ ಬಿಎಂಟಿಸಿ ಡಿಪೋ ಸಿಬ್ಬಂದಿ ಜೊತೆಗೆ ಸ್ವಲ್ಪ ಕಾಲ ಕಳೆದಿದ್ದಾರೆ ಎಲ್ಲರ ಜೊತೆಗೂ ಕೂಡ ಫೋಟೋ ಪೋಸ್ ಕೊಟ್ಟಿದ್ದಾರೆ ನೆಚ್ಚಿನ ನಟನನ್ನ ಆಪ್ತವಾಗಿ ಕಣ್ತುಂಬಿಕೊಂಡ ಸಿಬ್ಬಂದಿ ಫುಲ್ ಖುಷಿಯಾಗಿದ್ದಾರೆ ಯಾರಿಗೆ ತಾನೇ ಆಗೋದಿಲ್ಲ ಬಳಿಕ ಚಾಮರಾಜಪೇಟೆಯಲ್ಲಿರುವ ನಂಜನಗೂಡು ರಾಯರ ಮಠಕ್ಕೂ ಕೂಡ ರಜನಿಕಾಂತ್ ಭೇಟಿಯನ್ನು ಕೊಟ್ಟರು ಮಠದ ವತಿಯಿಂದ ರಜನಿಕಾಂತ್ಗೆ ಶಾಲು ಹೊದಿಸಿ ಸನ್ಮಾನವನ್ನು ಕೂಡ ಮಾಡಿದರು ಮೊದಲು ನಾನು ನಮ್ಮ ಸ್ನೇಹಿತ ಫೋನ್ ಮಾಡಿದ್ರು ಈ ಥರ ರಜಿಕಾಂತ್ ಬಂದರೆ ಅಂತ ಹೇಳಿದ್ರು ನಾನು ಏಯ್ ನಮ್ಮ ಮೇಲೆ ಏ ಯಾರು ಬರ್ತಾರೆ ಸುಮ್ನೆಪ್ಪ ಆಮೇಲೆ ಡೌಟ್ ಆಯಿತು ಆಚೆ ಬಂದು ನೋಡ್ತೀನಿ ಅವ್ರು ಹಾಕಿದ್ದು ಅಂಗಿ ವೈಟ್ ಆ್ಯಂಡ್ ವೈಟು ಪ್ಯಾಂಟಲ್ಲಿ ಮತ್ತು ಅದು ಪಂಚಲ್ಲಿ ಸೂಪರ್ ಸ್ಟಾರ್ ಥರನೇ ಇದ್ದರು ಹಾಗಾಗಿ ಸೂಪರ್ ಸ್ಟಾರ್ ಅವರು ಓಡ್ ಬಂದ ತಕ್ಷಣ ಅವಾಗ ಕಾಲು ಮುಟ್ಟೆ ಚೆನ್ನಾಗಿದೆಯಪ್ಪ ಅಂದರು ಆಗಿತ್ತು ಸರ್ ಒಳ್ಳೆ ಅನುಭವ ಅದೃಷ್ಟ ನಾವು ಕೆಲಸ ಯಾರು ಸಿಂಗಲ್ ಆಗಿ ಬರ್ತಾ ಇದರಲ್ಲ ಅಂತ ಸುಮ್ನೆ ನೋಡ್ತಾ ಇದ್ವಿ ಆಮೇಲೆ ಇವ್ರೆಲ್ಲಾ ಮುಂದೆ ಬಂದ್ಮೇಲೆ ನಾವ್ ಓಡ್ ಬಂದ್ವಿ ನೋಡ್ಬಿಟ್ಟು ನಾವ್ ಹತ್ರ ನಿಂತ್ಕೊಂಡ್ರೆ ಬಟ್ಟೆ ಆಗುತ್ತೆ ಅದೆಲ್ಲ ಏನಿಲ್ಲ ಪರ್ವಾಗಿಲ್ಲ ಹತ್ರ ಬನ್ನಿ ನಿಂತ್ಕೊಳ್ಳಿ ಅಂತ ಹೇಳಿ ಫೋಟೋಗೆಲ್ಲ ಫೋಸ್ ಕೊಟ್ರು ಅವ್ರು ಯಾವಾಗ ಬಂದ್ರು ಅಷ್ಟೇ ರಜನಿಕಾಂತ್ ಅವರು ಸರ್ಪ್ರೈಸ್ ಆಗಿ ಬರ್ತಾರೆ ಯಾರಿಗೂ ಹೇಳಲ್ಲ ಅಥವಾ ಅವರು ಹೇಳಿದ್ರು ಕೂಡ ಯಾರು ಅವ್ರ ಕಡೆಯವ್ರಿಗೆ ಹೇಳಿರ್ತಾರೆ ಅಷ್ಟೇ ಹೊರತು ಇನ್ಯಾರಿಗೂ ಹೇಳಲಿಕ್ಕೆ ಹೋಗಲ್ಲ ಅವ್ರ ಡ್ರೈವರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ ಸೂಪರ್ ಸ್ಟಾರ್ ಆಗಿದ್ದಾರೆ ಅವರು ಅದು ಆಗೋಕ್ಕಿನ್ನ ಮುಂಚೆ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅದಕ್ಕಿಂತ ಮುಂಚೆಯಿಂದ ಈ ನಮ್ಮ ಮಠ ಅವ್ರಿಗೂ ಒಡನಾಟ ಸಂಬಂಧ ಅವರಿಗೆ ಇಲ್ಲಿ ನಮ್ಮ ರಾಯರು ಅಂತಂದರೆ ಅವರಿಗೆ ತುಂಬ ಅದೇನೋ ವಿಶೇಷ ಆಸಕ್ತಿ ಸುತ್ತೂರು ಶ್ರೀ ಮಠದಲ್ಲಿ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಜಯಂತಿ ಮಹೋತ್ಸವ ನಡೆಯಿತು ಸಿದ್ದಗಂಗಾ ಶ್ರೀ ಆದಿಚುಂಚನಗಿರಿ ಶ್ರೀ ಪೇಜಾವರ ಶ್ರೀ ಹಾಜರಾಗಿದ್ದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವ ಡಾ ಸಿ ಮಹದೇವಪ್ಪ ಸಂಸದ ಪ್ರತಾಪ್ ಸಿಂಹ ಶಾಸಕರಾದ ತನ್ವೀಸ್ ಸೇಠ್ ಶ್ರೀವತ್ಸ ಭಾಗಿಯಾಗಿದ್ದರು ಶಿಕ್ಷಣದ ಎಲ್ಲಾ ವರ್ಗದ ಶಿಕ್ಷಣ ಎಲ್ಲಾ ವರ್ಗದ ಜನರಿಗೆ ಸಿಗಬೇಕು ಇದಕ್ಕಾಗಿಯೇ ರಾಜೇಂದ್ರ ಶ್ರೀಗಳು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟರು ಅಂತ ಸಿಎಂ ತಿಳಿಸಿದರು ಮಾನವ ದೃಷ್ಟಿಕೋನ ಬೆಳೆಸಿಕೊಂಡವರು ಮಾತ್ರ ಮನುಷ್ಯರಾಗಲು ಸಾಧ್ಯ ಧಾರ್ಮಿಕ ಶಿಕ್ಷಣ ಆರೋಗ್ಯ ವಿಚಾರದಲ್ಲಿ ಸುತ್ತೂರು ಮಠದ ಸಾಧನೆ ಅನನ್ಯ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಬಸವಾದಿ ಶರಣರು ಶ್ರೀ ರಾಜೇಂದ್ರ ಸ್ವಾಮೀಜಿಗಳು ಪ್ರೇರಣೆ ಚಾಮುಂಡಿ ತಾಯಿ ಕೊಟ್ಟ ಶಕ್ತಿಯಿಂದ ಈ ಗ್ಯಾರಂಟಿ ಯೋಜನೆ ಜಾರಿಗೆ ತರ್ತಿದ್ದೀವಿ ಅಂತಲೂ ಸಿಎಂ ಹೇಳಿದರು ಹಗ್ಗೋವೆಯಲ್ಲಿ ಕಾದಾಟದಲ್ಲಿ ತೀವ್ರವಾಗಿ ಗಾಯಗೊಂಡ ಒಂಟಿ ಸಲಗ ಭೀಮನ ಆರೋಗ್ಯ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ಹೆಗ್ಗೋವೆ ಗ್ರಾಮದ ಬಳಿಯ ಕಾಫಿ ತೋಟದಲ್ಲಿ ಭೀಮಾ ಬೀಡುಬಿಟ್ಟಿದ್ದಾನೆ ದೇಹದ ಹಿಂಬದಿ ತೀವ್ರ ಸ್ವರೂಪದ ಗಾಯವಾಗಿದೆ ಚಿಕಿತ್ಸೆ ನೀಡಿ ನಾಲ್ಕು ದಿನವಾದರೂ ಕೂಡ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಾಣಿಸ್ತಾ ಇಲ್ಲ ಒಮ್ಮೆ ಚಿಕಿತ್ಸೆ ನೀಡಿ ಹೋದ ಅರಣ್ಯ ಇಲಾಖೆ ಪುನಃ ಈ ಕಡೆಗೆ ಬಂದೇ ಇಲ್ಲವಂತೆ ಏನು ಸಮಸ್ಯೆನಪ್ಪ ಭೀಮಾನಿಗೆ ಈ ದಿನನಿತ್ಯ ಗ್ರಾಮಸ್ಥರಿಡುವ ಆಹಾರ ತಿದ್ದು ನೋವಿನಲ್ಲಿ ನಡೆದಾಡುತ್ತಿರುವ ದೃಶ್ಯ ಈಗ ಮನಕಲುವಂತಿದೆ ಸೊ ಅರಣ್ಯ ಇಲಾಖೆ ನಿಗಾ ವಹಿಸದೆ ನಿರ್ಲಕ್ಷ್ಯ ತಾಳಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ